वेज फुड मैनुअल ಗೆ ಸ್ವಾಗತ. ಇವತ್ತು ನಾವು ದೀಪಾವಳಿ ಫರಳ ರೆಸಿಪಿ ಸೀರೀಸ್ ಅಲ್ಲಿ ಮಸಾಲಾ ಶೇವ್ ಅಥವಾ ಖಾರ ಶೇವ್ ಅನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಸಾಲಾ ಶೇವ್ ಮಾಡೋದಕ್ಕೆ ಮೊದಲಿಗೆ ಒಂದು ಜರಡಿಯಲ್ಲಿ ಸುಮಾರು 1 ಕಪ್ ನಷ್ಟು ಕಡಲೆ ಹಿಟ್ಟು ಹಾಗೆ 1/2 ಕಪ್ ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇವೆರಡನ್ನು ಚೆನ್ನಾಗಿ ಜರಡಿ ಇಡ್ಕೊಳ್ಳಿ. ಶೇವ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕಂದ್ರೆ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಈ ರೀತಿ ಜರಡಿ ಇಡ್ಕೊಂಡ ಆದ್ಮೇಲೆ ಇದಕ್ಕೆ ಸುಮಾರು 2 ಚಮಚೆಯಷ್ಟು ಕಾಸ್ ಇಟ್ಕೊಂಡಿರುವಂತ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಮತ್ತು ಹಿಟ್ಟು ಚೆನ್ನಾಗಿ ಕೂಡಿಕೊಳ್ಳಬೇಕು. ಅಲ್ಲಿವರೆಗೂ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಮಿಕ್ಸರ್ ನಲ್ಲಿ 1 ಚಮಚೆ ಜೀರಿಗೆ, 1 ಚಮಚೆ ಓಂ ಕಾಳು ಹಾಗೆ 4 ರಿಂದ 5 ದೊಡ್ಡ ಚಮಚೆಷ್ಟು ನೀರನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಅನ್ನು ಸಹ ಜರಡಿಯಲ್ಲಿ ಹಾಕಿ 1 ಚಮಚೆಯಿಂದ ಒತ್ತುತ್ತಾ ಇದರೊಳಗಡೆನ ರಸಾನ ಕಲೆಕ್ಟ್ ಮಾಡಿ 1/2 ಚಮಚೆ ಅರಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚೆ ಜೀರಿಗೆ ಪುಡಿ, 2 ಚಮಚೆ ಅಚ್ಚುಖಾರದ ಪುಡಿನ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. 4 ರಿಂದ 5 ದೊಡ್ಡ ಚಮಚೆಷ್ಟು ನೀರು ಸಾಕು. ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಹಿಟ್ಟು ತುಂಬಾ ಮೆತ್ತಗಾಗಿಬಿಡುತ್ತೆ, ಆವಾಗ ಸೇವು ಕೂಡ ಮೆತ್ತಗಾಗುತ್ತೆ. ಸೋ 4 ರಿಂದ 5 ಚಮಚೆ ನೀರು ಸಾಕು. ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ಹಿಟ್ ಕಲಸ್ಕೊಳ್ಳುವಾಗ ನೀವು ಒಂದು ಚುಟ್ಕೆ ಸೋಡಾ ಕೂಡ ಹಾಕೋಬಹುದು. ನಾನೇನಿಲ್ಲ ಸೋಡಾ ಹಾಕಿಲ್ಲ. ಒಂದು ಮುಚ್ಚಳನ ಮುಚ್ಚಿ ಸುಮಾರು 1 ಗಂಟೆಗಳ ಕಾಲ ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ. 1 ಗಂಟೆ ಆದ್ಮೇಲೆ ಹಿಟ್ಟು ತುಂಬಾ ಚೆನ್ನಾಗಿ ನೆನೆದಿದೆ. ಶೇವ್ ಮಾಡೋದಕ್ಕೆ ನಾನು ಇಲ್ಲಿ ಈ ರೀತಿ ಚಿಕ್ಕ ಹೋಲ್ಸ್ ಇರುವಂತ ಪ್ಲೇಟ್ ಅನ್ನು ಯೂಸ್ ಮಾಡ್ತಾ ಇದೀನಿ. ಚಕ್ಲಿ ಒತ್ತೋ ಮಷೀನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಹಾಕಿ ಮುಚ್ಚಳ ಮುಚ್ಚಿ ಕಾದಿರುವಂತ ಎಣ್ಣೆಯಲ್ಲಿ ಡೈರೆಕ್ಟ್ಲಿ ಶೇವನ್ನ ಬಿಡಬೇಕು. ಎಣ್ಣೆ ತುಂಬಾನೂ ಕಾದಿರಬಾರದು, ತುಂಬಾ ಕಾದಿದ್ರೆ ಶೇವಿನ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೋ ಮೀಡಿಯಂ ಬಿಸಿ ಇರುವಂತ ಎಣ್ಣೆಯಲ್ಲಿ ಸೇವನ್ನ ಬಿಟ್ಟು ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಮೊದಲು ಒಂದು 1/2 ನಿಮಿಷ ಇದನ್ನ ಹಾಗೆ ಬಿಡಿ. ಒಂದು 1/2 ನಿಮಿಷ ಅಥವಾ 1 ನಿಮಿಷ ಆದ್ಮೇಲೆ ಇದನ್ನ ತಿರುವಿ ಹಾಕಿ ಎರಡು ಬದಿ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೋ ಈ ಕಲರ್ ಬಂದ್ಮೇಲೆ ನೀವು ಕರಿಯೋದನ್ನ ಸ್ಟಾಪ್ ಮಾಡಬಹುದು. ದಿವಾಲಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಂತೂ ಗರಿ ಗರಿ ಅಂಡ್ ಟೇಸ್ಟಿ ಆದಂತ ಮಸಾಲಾ ಶೇವ್ ರೆಡಿ. ಈ ಮಸಾಲಾ ಶೇವಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರೆಯಕ್ಕೆ ಹೋಗಬೇಡಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ದಯವಿಟ್ಟು ಪ್ರೆಸ್ ಮಾಡಿ. ಶೇವನ್ನ ಮುರಿದ್ಬಿಟ್ಟು ತೋರಿಸ್ತೀವಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾಳಿನ ದಿವಸ ಕೊನೆಯ ರೆಸಿಪಿ ಜೊತೆಗೆ ಮತ್ತೆ ಪುನಃ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡಿದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.